ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮತ್ತು ಹುಸೂರು ರೋಡ್ ನ ಟ್ರಾಫಿಕ್ ಕಂಜೆಸ್ಟನ್ ಪರಿಸ್ಥಿತಿಗಳ ಮೇಲೆ ಎಷ್ಟೊಂದು ಜೋಕ್ಗಳು ಮತ್ತು ಮೀಮ್ಸ್ಗಳು ಟ್ರೋಲ್ ಆದವು. ಬೆಂಗಳೂರು ನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ತಮ್ಮ ಕಂಪನಿಗಳಿಗೆ ಕೆಲಸಕ್ಕೆ ಹೋಗಲು ಪ್ರತಿ ದಿನ ಜನ ಹರಸಾಹಸ ಪಡುತ್ತಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಟ್ರಾಫಿಕ್ ಕಂಜೆಸ್ಟನ್ ಹೆಚ್ಚಾಗಬಹುದು ಈ ರಸ್ತೆಯಲ್ಲಿ. ಬೆಂಗಳೂರಿನ ಹೃದಯ ಭಾಗದಿಂದ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮುಂದೆ ಬೊಮ್ಮಸಂದ್ರದವರೆಗೆ ಮೆಟ್ರೋ ಲೈನ್ ನಿರ್ಮಿಸುವ ಪ್ರಸ್ತಾವನೆ ನಮ್ಮ ಮೆಟ್ರೋ ಫೇಸ್ ಎರಡರಲ್ಲಿಯೇ ಪ್ರಾರಂಭ ಆಯಿತು. ಅದರಂತೆ ಶೀಘ್ರವಾಗಿ ಈ ಭಾಗಕ್ಕೆ ಮೆಟ್ರೋ ಲೈನ್ ಮತ್ತು ಸ್ಟೇಷನ್ಗಳನ್ನು ನಿರ್ಮಿಸುವ ಗುತ್ತಿಗೆ ಕೂಡ ಕೊಡಲಾಯಿತು. ಈ ಭಾಗದ ಹೊಸ ಮೆಟ್ರೋ ಲೈನ್ಗೆ ಯೆಲ್ಲೋ ಲೈನ್ ಹೆಸರಿಟ್ಟು ಇದರ ನಿರ್ಮಾಣ ಕಾರ್ಯ 2017ರಲ್ಲಿಯೇ ಪ್ರಾರಂಭ ಆಯಿತು. ಮೂರು ಪ್ಯಾಕೇಜ್ಗಳಲ್ಲಿ ವಿಭಾಗಿಸಲಾದ ಇದರ ನಿರ್ಮಾಣವನ್ನು ಬೊಮ್ಮಸಂದ್ರದಿಂದ ಹೊಸ ರಸ್ತೆ ಮತ್ತು ಹೊಸ ರಸ್ತೆಯಿಂದ ಬೊಮ್ಮನಹಳ್ಳಿವರೆಗಿನ 6.4 ಕಿಲೋಮೀಟರ್ ಮತ್ತು 6.3 ಕಿಲೋಮೀಟರ್ ಲೈನ್ ಜೊತೆ ಒಟ್ಟು 11 ಸ್ಟೇಷನ್ಗಳು ಸೇರಿದಂತೆ ಎರಡು ಪ್ಯಾಕೇಜ್ಗಳನ್ನು ITD ಸಿಮೆಂಟೇಷನ್ ಕಂಪನಿ 511.3 ಕೋಟಿಗೆ ಮತ್ತು 485.5 ಕೋಟಿಗೆ ಗುತ್ತಿಗೆ ಪಡೆದು ನಿರ್ಮಿಸಿದ್ರೆ, ಈ ಯೆಲ್ಲೋ ಲೈನ್ ನ ಪ್ಯಾಕೇಜ್ 3 ಬೊಮ್ಮನಹಳ್ಳಿಯಿಂದ RV ರಸ್ತೆವರೆಗೆ ಬರುವ 6.3 ಕಿಲೋಮೀಟರ್ ಲೈನ್ ಮತ್ತು 5 ಸ್ಟೇಷನ್ಗಳ ನಿರ್ಮಾಣವನ್ನು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತು URC ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಜಾಯಿಂಟ್ ವೆಂಚರ್ 797.2 ಕೋಟಿಗೆ ಗುತ್ತಿಗೆ ಪಡೆದು ನಿರ್ಮಾಣ ಕಾರ್ಯ ಮುಗಿಸಿದೆ. ಈ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ನಿರ್ಮಾಣ ಕಾರ್ಯ 2023ರಲ್ಲಿಯೇ ಪೂರ್ಣ ಆದರೂ ಈ ಲೈನ್ ನಲ್ಲಿ ಮೆಟ್ರೋ ರೈಲ್ಗಳ ಓಡಾಟ ಪ್ರಾರಂಭ ಆಗುವ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ. ಇದಕ್ಕೆ ಕಾರಣ, ಈಗ ನಿರ್ಮಾಣ ಆಗಿರುವ ಮೆಟ್ರೋ ಲೈನ್ಗಳ ಮೇಲೆ ಓಡಾಟ ನಡೆಸಬೇಕಾದ ಮೆಟ್ರೋ ಟ್ರೈನ್ಗಳು ಇನ್ನೂ ನಿರ್ಮಾಣ ಆಗದೇ ಇರುವುದು. 2019ರಲ್ಲಿಯೇ ಚೈನಾ ದೇಶದ CRCC ಕಂಪನಿಯವರಿಗೆ BMRCL ಅವರು 216 ಕೋಚ್ಗಳ ನಿರ್ಮಿಸುವ ಕಾಂಟ್ರಾಕ್ಟ್ ಅನ್ನು 1578 ಕೋಟಿ ಮೊತ್ತಕ್ಕೆ ಟೆಂಡರ್ ನೀಡಿತ್ತು. ಒಪ್ಪಂದದ ಪ್ರಕಾರ ಚೈನಾ ದೇಶದ CRCC ಕಂಪನಿ ನಮ್ಮ ದೇಶದ ಕೋಲ್ಕತ್ತಾದಲ್ಲಿರುವ ಕಂಪನಿ ಟಿಟಾಗರ್ ಜೊತೆ ಸೇರಿ 2023ರಷ್ಟೊತ್ತಿಗೆ ಈ ಯೆಲ್ಲೋ ಲೈನಿನ 90 ಕೋಚ್ ಅಂದ್ರೆ 15 ಮೆಟ್ರೋ ಟ್ರೈನ್ಗಳನ್ನು ನಮ್ಮ BMRCL ಅವರಿಗೆ ಕೊಡಬೇಕಾಗಿತ್ತು. ಆದರೆ ಇದುವರೆಗೆ BMRCL ಅವರಿಗೆ ಬಂದು ಸೇರಿರುವುದು ಒಂದು ಟ್ರೈನ್ ಮಾತ್ರ. ಈ ಒಂದು ಟ್ರೈನ್ 2024ರ ಫೆಬ್ರವರಿಯಲ್ಲಿ ಚೈನಾ ದೇಶದಿಂದ ಬೆಂಗಳೂರಿಗೆ ಬಂದು ತಲುಪಿತು ಮತ್ತು 2024ರ ಮಾರ್ಚ್ನಿಂದ ಈ ಲೈನ್ ನಲ್ಲಿ ಇನ್ಸ್ಪೆಕ್ಷನ್ ಮಾಡುವ ಓಡಾಟ ಪ್ರಾರಂಭ ಆಯಿತು. ಆದರೆ ಹೊಸದಾಗಿ ನಿರ್ಮಾಣ ಆಗಿರುವ ಮೆಟ್ರೋ ಲೈನ್ ಮೇಲೆ ಎಲ್ಲಾ ರೀತಿಯ ಸೇಫ್ಟಿ ಮತ್ತು ಟೆಕ್ನಿಕಲ್ ಇನ್ಸ್ಪೆಕ್ಷನ್ಗಳನ್ನು ಮಾಡಲು 3 ಮೆಟ್ರೋ ಟ್ರೈನ್ಗಳು ಬೇಕಾಗುತ್ತದೆ. ಆದರೆ ಈಗ ಇರುವುದು ಒಂದೇ ಮೆಟ್ರೋ ಟ್ರೈನ್. ಆದ್ದರಿಂದ ಈ ಲೈನ್ ಪೂರ್ಣ ಪ್ರಮಾಣದಲ್ಲಿ ಇನ್ಸ್ಪೆಕ್ಷನ್ ಆಗಿ ಇದರಲ್ಲಿ ಮೆಟ್ರೋ ರೈಲ್ಗಳು ಓಡಾಟ ನಡೆಸಬಹುದು ಎಂದು ಅಪ್ರೂವಲ್ ದೊರಕಲು ಇನ್ನು ಹಲವು ತಿಂಗಳುಗಳು ಕಾಯಲೇಬೇಕಾಗುತ್ತದೆ. BMRCL ಹೇಳಿಕೊಂಡಿರುವಂತೆ ಕೋಲ್ಕತ್ತಾದ ಕಂಪನಿ ಟಿಟಾಗರ್ 2ನೇ ಆಗಸ್ಟ್ ಅಂತ್ಯದೊಳಗಿನಿಂದ ಪ್ರತಿ ತಿಂಗಳು 2 ಟ್ರೈನ್ಗಳಂತೆ ಅಂದರೆ 12 ಕೋಚ್ಗಳನ್ನು BMRCL ಅವರಿಗೆ ಡಿಲಿವರಿ ಕೊಡಲಿದೆ. ಮುಂದೆ 3 ಮೆಟ್ರೋ ರೈಲ್ಗಳು ಬೆಂಗಳೂರಿನಲ್ಲಿ ಬಂದು ತಲುಪಿದ ಮೇಲೆ ಇನ್ಸ್ಪೆಕ್ಷನ್ ಮಾಡುವ ಕೆಲಸ ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆದರೂ ಮುಂದೆ ಅಕ್ಟೋಬರ್ನಷ್ಟೊತ್ತಿಗೆ ಇನ್ಸ್ಪೆಕ್ಷನ್ ಮಾಡುವ ಕಾರ್ಯ ಮುಗಿದು ಮೆಟ್ರೋ ರೈಲ್ಗಳ ಓಡಾಟ ಮಾಡಬಹುದು ಎಂದು ಅಪ್ರೂವಲ್ ದೊರೆತರೂ BMRCL ಒಟ್ಟು 8 ಟ್ರೈನ್ಗಳು ಇಲ್ಲಿ ಬಂದು ತಲುಪಿದ ಮೇಲೆ 2024ರ ಡಿಸೆಂಬರ್ಗೆ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ನಲ್ಲಿ ಟ್ರೈನ್ಗಳ ಓಡಾಟವನ್ನು ಸಾರ್ವಜನಿಕರಿಗಾಗಿ ತೆರೆಯಲಿದೆ. ಮುಂದೆ ಯೆಲ್ಲೋ ಲೈನ್ ನಲ್ಲಿ ಓಡಾಟ ನಡೆಸಲಿರುವ 8 ಟ್ರೈನ್ಗಳು ಪ್ರತಿ 15 ನಿಮಿಷಕ್ಕೆ ಒಂದು ಟ್ರೈನ್ ಬರುವ ರೀತಿಯಲ್ಲಿ ಓಡಾಟ ಪ್ರಾರಂಭಿಸಲಿದೆ. ಮುಂದೆ ಪ್ರತಿ ತಿಂಗಳು ಹೊಸ ಟ್ರೈನ್ಗಳು ಬಂದು ಸೇರಿದಂತೆಲ್ಲ ಈ ಸಮಯ ಕ್ರಮೇಣವಾಗಿ ಕಮ್ಮಿ ಆಗಲಿದೆ. ಮುಂದೆ ಪ್ರತಿ 4 ಅಥವಾ 3 ನಿಮಿಷಕ್ಕೆ ಒಂದು ಟ್ರೈನ್ ಬರುವ ರೀತಿಯಲ್ಲಿ ಯೆಲ್ಲೋ ಲೈನ್ ನಲ್ಲಿ ಮೆಟ್ರೋ ರೈಲ್ಗಳನ್ನು ಓಡಿಸುವುದು BMRCL ಅವರ ಗುರಿಯಾಗಿದೆ. ಮುಂದೆ ಓಡಾಟ ನಡೆಸಲಿರುವ ಈ ಯೆಲ್ಲೋ ಮೆಟ್ರೋ ರೈಲ್ಗಳು ಬಹಳ ಉನ್ನತ ತಂತ್ರಜ್ಞಾನದ್ದಾಗಿದ್ದು ಈ ಟ್ರೈನ್ಗಳು AI ಆಧಾರಿತ ಟೆಕ್ನಾಲಜಿ ಹೊಂದಿದ್ದು OCC ಆಪರೇಟಿಂಗ್ ಕಂಟ್ರೋಲಿಂಗ್ ಸಿಸ್ಟಮ್ ನೆರವಿನಿಂದ ಈ ಟ್ರೈನ್ಗಳನ್ನು ಲೋಕೋ ಪೈಲಟ್ಗಳ ಅವಶ್ಯಕತೆ ಇರದೆ ಇವುಗಳ ಓಡಾಟ ನಡೆಸುವ ರೀತಿಯಲ್ಲಿ ಇವುಗಳು ಡ್ರೈವರ್ಲೆಸ್ ಟೆಕ್ನಾಲಜಿ ಟ್ರೈನ್ಗಳಾಗಿರುತ್ತದೆ. ಆರಂಭದಲ್ಲಿ ಈ ಟ್ರೈನ್ಗಳಲ್ಲಿ ಒಂದು ಸಮಯದವರೆಗೆ ಲೋಕೋ ಪೈಲಟ್ಗಳು ಈ ಟ್ರೈನ್ಗಳಲ್ಲಿ ಡ್ರೈವರ್ ತರದಲ್ಲಿ ಕೆಲಸ ಮಾಡಿದ್ರು. ಮುಂದೆ ಈ ಟ್ರೈನ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಡ್ರೈವರ್ಲೆಸ್ ಆಗಿ ನಡೆಸುವುದು BMRCL ಅವರ ಉದ್ದೇಶ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಿದ್ರು. ಈ ತರದ ಹೊಸ ಮೆಟ್ರೋ ಲೈನ್ಗಳು ಪ್ರಾರಂಭ ಆದಾಗ ಮೆಟ್ರೋ ರೈಲ್ಗಳನ್ನು ಓಡಿಸುವ ಲೋಕೋ ಪೈಲಟ್ಗಳ ಕೆಲಸಗಳನ್ನು ಸೃಷ್ಟಿಸುವ ಬದಲು ಇಲ್ಲಿ ಡ್ರೈವರ್ಲೆಸ್ ಟೆಕ್ನಾಲಜಿ ತಂದು ಉದ್ಯೋಗ ಕಮ್ಮಿ ಮಾಡುತ್ತಿರುವುದು ವಿಪರ್ಯಾಸ. ಮೆಟ್ರೋ ಕೋಚ್ಗಳನ್ನು ಮಾಡುವ ಕಂಪನಿ ನಮ್ಮ ಬೆಂಗಳೂರಿನಲ್ಲೇ BEML ಇದ್ದರೂ ಚೈನಾ ದೇಶಕ್ಕೆ ಆರ್ಡರ್ ಕೊಟ್ಟು ಮೆಟ್ರೋ ಲೈನ್ಗಳು ನಿರ್ಮಾಣ ಆದರೂ
ಟ್ರೈನ್ಗಳು ಇಲ್ಲದೆ ನಿಸ್ಸಹಾಯಕರಾಗಿ ನಿಂತಿರುವ ನಮ್ಮ ಪರಿಸ್ಥಿತಿಗೆ ಯಾರು ಕಾರಣ? ತಂತ್ರಜ್ಞಾನದಲ್ಲಿ ನಮ್ಮ ದೇಶದ ಕಂಪನಿಗಳು ಸ್ವಲ್ಪ ಹಿಂದೆ ಇರಬಹುದು, ಆದರೂ ಏನಂತೆ, ನಮ್ಮ ದೇಶದ ಕಂಪನಿಗಳಿಗೆ ಮೊದಲು ಆದ್ಯತೆ ನೀಡಬೇಕು. ವ್ಯವಹಾರ ದಿನೇ ದಿನೇ ಹೆಚ್ಚುತ್ತಿದ್ದರೆ ನಮ್ಮ ದೇಶದ ಕಂಪನಿಗಳು ಸಹ ಮುಂದೆ ಹೊಸ ತಂತ್ರಜ್ಞಾನಗಳನ್ನು ಹೆಚ್ಚಿಸಿಕೊಳ್ಳುವ ಅವಕಾಶಗಳು ಇರುತ್ತವೆ. ಹೆಚ್ಚು ಫೀಚರ್ಗಳ ಹುಡುಕಾಟದಲ್ಲಿ ಒಂದು ಕಡೆ ನಮ್ಮ ದೇಶದ ಕಂಪನಿಗೆ ಈ ಹೊಸ ಕೋಚ್ಗಳನ್ನು ನಿರ್ಮಿಸುವ ಕಾಂಟ್ರಾಕ್ಟ್ ಸಿಗಲಿಲ್ಲ, ಮುಂದೆ ಈ ಕೋಚ್ಗಳು ಮೆಟ್ರೋ ರೈಲ್ ಆಗಿ ಓಡಾಟ ಪ್ರಾರಂಭಿಸಿದ ಮೇಲೆ ಸೃಷ್ಟಿಯಾಗಬೇಕಿದ್ದ ಲೋಕೋ ಪೈಲಟ್ಗಳ ನೌಕರಿಗಳು ಸೃಷ್ಟಿಯಾಗುತ್ತಿಲ್ಲ. ಈ ತರದ ಆಲೋಚನೆಗಳು ನಮ್ಮ ದೇಶಕ್ಕೆ ಪೂರಕವಾಗುವುದಕ್ಕಿಂತ ಮಾರಕವಾಗುವುದೇ ಹೆಚ್ಚು. ಸರ್ಕಾರಗಳು ತಮ್ಮ ಹೊಸ ಪ್ರಾಜೆಕ್ಟ್ಗಳ ಮೂಲಕ ಉದ್ಯೋಗ ಕೊಡಬೇಕೇ ಹೊರತು ಉದ್ಯೋಗ ಕಮ್ಮಿ ಮಾಡಬಾರದು ಎಂದು ಅಭಿಪ್ರಾಯ ಪಡುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.